ಮಧ್ಯ ಪ್ರಿಯರಿಗೆ ಒಂದು ಕಡೆ ನಿರಾಸೆ, ಮತ್ತೊಂದು ಕಡೆ ನಿರಾಳ. ಎಸ್, ರಾಜ್ಯದಲ್ಲಿ ಜುಲೈ 1ರಿಂದ ಎಣ್ಣೆ ದರ ಏರಿಕೆಯೇನು ಇಲ್ಲ, ಇಳಿಕೆಯೇನು ಇಲ್ಲ. ಮಧ್ಯದ ದರ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಓಲ್ಡ್ ಟ್ರಾವೆನ್, ಬ್ಲೆಂಡರ್ ಸ್ಪ್ರೈಟ್, 8 PM ಲಿಕ್ಕರ್ ದರಗಳನ್ನ 20 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಇದೀಗ ಮತ್ತೆ ಮದ್ಯದ ದರಗಳನ್ನ ಸರ್ಕಾರ ಏರಿಸೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲೂ ರಾಜ್ಯದ ಕೂಲಿ ಕಾರ್ಮಿಕರು, ಬಡವರ್ಗದ ಜನ ಅತಿ ಹೆಚ್ಚು ಸೇವಿಸುವಂತಹ ಎಣ್ಣೆಯ ದರವೇ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಕ್ಕೀಗ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಣ್ಣೆ ದರ ಏರಿಕೆ ಆಗುವುದಿಲ್ಲ, ಯಥಾಸ್ಥಿತಿಯಾಗಿ ಇರುತ್ತೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಏರಿಕೆನೂ ಆಗೋಲ್ಲ, ಇಳಿಕೆನೂ ಆಗಲ್ಲ, ಇದ್ದಂಗೆ ಇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಆಗಸ್ಟ್ ವರೆಗೆ ಮಧ್ಯ ದರ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮಧ್ಯ ದರ ಪರಿಷ್ಕರಣೆ ನಿರ್ಧಾರದಿಂದ ಈಗ ಹಿಂದೆ ಸರಿದಿದೆ ಸರ್ಕಾರ. ಜಸ್ಟ್ ಬಿಕಾಸ್, ಯಾಕಂತಂದ್ರೆ ಈಗಾಗಲೇ ಗಮನಿಸ್ತಾ ಇದೀವಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಈ ಹಿಂದೆನೆ ಮದ್ಯದ ದರ ಏರಿಕೆ ಮಾಡಿದ್ರು, ಈಗ ಹಾಲಿನ ದರ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ನೀರಿನ ದರ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಈಗ ಮದ್ಯದ ದರವನ್ನ ಏರಿಕೆ ಮಾಡುವುದಿಲ್ಲ, ಇಳಿಕೆಯನ್ನು ಮಾಡುವುದಿಲ್ಲ, ಯಥಾಸ್ಥಿತಿಯಾಗಿ ಇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ. ಏನು ಜೂನ್ 1ನೇ ತಾರೀಕಿಂದ ಅನ್ವಯ ಆಗುವಂತೆ ಕರಡು ಅಧಿಸೂಚನೆಯನ್ನ ಹೊರಡಿಸಿದ್ದಂತಹ ಸರ್ಕಾರ, ಆದ್ರೆ ಈಗ ಆಗಸ್ಟ್ ವರೆಗೆ ಮದ್ಯದರ ಪರಿಷ್ಕರಣೆ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ತಿದ್ದಾರೆ. ಮದ್ಯದರ ಪರಿಷ್ಕರಣೆ ನಿರ್ಧಾರದಿಂದ ಹಿಂದೆ ಸರಿದಿರೋದು ಒಂದು ಕಡೆ ಮದ್ಯ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಜುಲೈ 1ನೇ ತಾರೀಕಿಂದ ಮದ್ಯದ ಹೊಸ ದರಗಳನ್ನ ಜಾರಿ ಮಾಡೋದಕ್ಕೆ ರಾಜ್ಯದ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹಂಚೋದಕ್ಕೆ ಸಿಕ್ಕಲ್ಲೆಲ್ಲ ದರ ಏರಿಕೆ ಮಾಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಯಾವಾಗ ಜನರು ಆಕ್ರೋಶ ಕುಪಿತಗೊಂಡ್ರು, ಇದೀಗ ಅದರ ಏನು ಲಿಕ್ಕರ್ ಮೇಲೆ ದರ ಏರಿಕೆ ಮಾಡುವುದು ಬೇಡವೇ ಬೇಡ, ಇದ್ದಷ್ಟೇ ಇರಲಿ, ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಸಿದ್ದರಾಮಯ್ಯನವರು ನಿರ್ಧಾರವನ್ನ ತಗೊಂಡಿರುವಂಥದ್ದು. ಇದೀಗ ಬಡವರ ಎಣ್ಣೆ ರೇಟ್ ಏರಿಸೋಲ್ಲ ಇಳಿಸೋಲ್ಲ ಅಷ್ಟೇ ಇರುತ್ತೆ, ವೀಕೆಂಡ್ ಬಂದ್ರೆ ಸಾಕು, ಎಂಜಾಯ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತಾನೆ ಹೇಳ್ಬೋದು.